ಆತ್ಮೀಯ ಜೀ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂತಹ ಒಬ್ಬರು ಅತಿಥಿ ಇದ್ದಾರೆ. ಅವರು ಯಾರು ಅಂತ ಹೇಳ್ಬಿಟ್ಟು ನಿಮಗೂ ಸಹಿತ ಕುತೂಹಲ ಇದೆ. ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಹಾಡು ಈಗ ಎಷ್ಟು ಫೇಮಸ್ ಆಗಿದೆ ಅಂತ ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡ್ಬೋದ್ರ ಮುಖಾಂತರವಾಗಿ ಈ ಹಾಡು ವೈರಲ್ ಆಗಿದೆ. ಹಾಗಾದರೆ ಈ ಹಾಡನ್ನು ಹಾಡಿದವ್ರು ಯಾರು, ಈ ಹಾಡು ಹುಟ್ಟಿದ ಬಗೆ ಏನು, ಆ ಒಂದು ಎಲ್ಲ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಳವಳ್ಳಿ ಮಹಾದೇವ ಸ್ವಾಮಿಯವರು. ಮಳವಳ್ಳಿ ಮಹಾದೇವ ಸ್ವಾಮಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣು ಶರಣಾರ್ಥಿ ಸ್ವಾಮಿ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈ ಹಾಡು ಇಷ್ಟು ದಿನ ಒಂಥರ ಎಲೆಮರೆ ಕಾಯಂಗಿತ್ತು ಅಂತ ಹೇಳ್ಬೋದು. ಈಗ ಈಗ ಏನು, ಈಗ ಒಂದು 4-5 ದಿವಸದಿಂದ ಈ ಹಾಡು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ. ಏನು, ವಿದೇಶಿ ಸಂಗೀತಕ್ಕೆ ಮಾರುವಾಗಿದ್ದಂತಹ ನಮ್ಮ ಯುವ ಪೀಳಿಗೆ ಈ ಹಾಡನ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳೋದಾದರೆ ಏನು ಹೇಳ್ತೀರಾ ಸ್ವಾಮಿ? ನಾನು ಏನು ಹೇಳೋಕ್ಕೂ ಶಕ್ತಿನಲ್ಲ. ಇದು 1995 ನಾನು ಒಂದು ಜನಪದ ಕಥೆ ಅಂತ ಅರ್ಜುನನ ಜೋಗಿ ಆಡುವಂತಕ್ಕಂಥ ಈ ಕಥೆನ ನಾನು ಕ್ಯಾಸೆಟ್ ಮುಖಾಂತರ ನಾನು ಹಾಡಿದಂಥ ಹಾಡು. ಆವತ್ತಿಂದಲೂ 1000 ಜನ, 1,00,000 ಜನ ಸಿ ಡಿ ತಗೊಂಡ್ರು, ಕ್ಯಾಸೆಟ್ ತಗೊಂಡ್ರು, ಅವ್ರ ಮನೆಯ ಒಳಗೆ ಟಿ ವಿಗೆ ಹಾಕೊಂಡ್ರು, ಹಾಗೆಯೇ ಟೇಪ್ ರೆಕಾರ್ಡ್ಗೆ ಹಾಕೊಂಡ್ರು, ಹಂಗೆ ಹಾಕೊಂಡು ಟೇಪ್ ರೆಕಾರ್ಡ್ಗೆ ಹಾಕೊಂಡು ಇವರೆಲ್ಲರೂ ಕತೆ ಕೇಳ್ಕೊಂಡು ಕೇಳ್ಕೊಂಡು ಆವತ್ತಿಂದ ಇಲ್ಲಿವರೆಗೂ ಕತೆ ಕೇಳ್ಕೊಂಬಂದವ್ರೆ. ಯಾರು ಕೇಳ್ದಿದ್ದವ್ರು ಇನ್ನಿಲ್ಲ, ಎಲ್ಲರೂ ಕೇಳ್ತಿದ್ರು. ನಾವು ಎಲ್ಲ ಕತೆ, ಮೈದಾಳ ರಾಮ, ಮಹದೇಶ್ವರ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ನಂಜುಂಡೇಶ್ವರ, ರಂಗಸ್ವಾಮಿ, ಹಿಂಗೆ ಹಲವಾರು ಕತೆಗಳು ಕೇಳೋಂಗೆ ಈ ಕತೆನೂ ಕೇಳ್ಕೊಂಡವ್ರಿ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಯಾವ ರೀತಿಯಾಗಿ ಇದು ಆ ಸಮುದ್ರದ ಅಲೆ ಉಕ್ಕದಂಗೆ ಸುನಾಮಿ ಬಂದೋಯ್ತು, ಇದು ನನಗಂತೂ ಮಾದಪ್ಪನ ಪಾದಾನಿಗೂ ನಂಗೆ ಗೊತ್ತಿಲ್ಲ. ಇದು ನಮ್ಮ ತಾಯಿ ತಂದೆಗಳ ಧರ್ಮವು, ನನ್ನ ಮಂದೆಯವರಾದಂಥ ಮಲೆ ಮಹದೇಶ್ವರ ಸ್ವಾಮಿ ಆಶೀರ್ವಾದನು, ಆ ಸ್ವಾಮಿ ಅದು ಯಾರ ಕೈಯಲ್ಲಿ ಇದನ್ನು ಈ ಮೊಬೈಲಿಗೆ ಈ ರೀತಿ ಬರೋ ರೀತಿ ಮಾಡಿದ್ನೋ ನನಗೇನೂ ಗೊತ್ತಿಲ್ಲ ಸ್ವಾಮಿ. ನಾನು ಫೋನ್ ಮಾತಾಡ್ಕೊಳ್ಳೋದು ಗೊತ್ತು, ಈ ಕಡೆಯಿಂದ ಫೋನ್ ನಂಬರ್ ಹಾಕೋದು ಗೊತ್ತೇ ಬರ್ತು, ಫೇಸ್ಬುಕ್ ಆಗಲಿ ಈ ಅದು ಇದು ಅಂತ ಇದೇನೇನು ಹೇಳ್ತಾರಲ್ಲ ಅದ್ಯಾವುದೂ ನನಗೆ ಗೊತ್ತಿಲ್ಲ. ಎಲ್ಲ ಜನ ಎಲ್ಲ ಹೇಳಿದ್ರು ಏನಪ್ಪ ನಿನ್ನ ಆಡು ಇಡೀ ದೇಶವನ್ನೇ ಅಳ್ಬಿಡ ಸಣ್ಣದಲ್ಲಪ್ಪ, ಯಾವ ಆಡೆಯ ಮಹದೇಶ್ವರ ದಯ ಬರದೆ ಆಡು. ಆವತ್ತಿನ ಕಾಲಕ್ಕೆ ಎಲ್ಲ ಕನ್ನಡಿಗರು ಉತ್ತರ ಕರ್ನಾಟಕ ಜನಗಳಿಂದ ಹಿಡಿದು ಎಲ್ಲರೂ ಆಸೆ ಪಟ್ಟರು. ಇವತ್ತು ಹಾಡು ಎಲ್ಲರ ಮನದಲ್ಲೂ ಇದೆ, ಹಾಡನ್ನ ಎಲ್ಲ ಕೇಳ್ತಾರೆ. ಆವತ್ತಿಗೆ ಹಾಡು ಅಷ್ಟು ಅದ್ಭುತವಾಗಿ ಹಾಡುಗಳು ಕೇಳ್ತಿದ್ರು, ನನ್ನನ್ನು ಗುರುತಿಸ್ತಿದ್ರು. ಇತ್ತೀಚೆಗೆ ನಾನು ಅರ್ಜುನ್ ಜೋಗಿ ಹಾಡು ಆಡಿರ್ತಕ್ಕಂಥ ಹಾಡು ಇವೆರಡು ಸಾಲು ಎಷ್ಟು ಜನ ಕುಣಿದವ್ರೆ, ಎಂತೆಂಥವರು ಅದಕ್ಕೆ ಸ್ಟೆಪ್ ಹಾಕೊಂಡು ಸ್ಟೆಪ್ ಹಾಕೊಂಡು ಕುಣಿದು ಕುಪ್ಪಳಿಸ್ತವ್ರೆ. ಇದು ಏನಪ್ಪ ಇದ್ರು ಮಾಯಕಾರ ಮಹಾದೇವ, ಈ ಮಲೆ ಮಾದಪ್ಪ, ಈ ಮಾಯಾ ಅಂತ ಮಾದಪ್ಪನ ಸನ್ನಿಧಿಗೆ ನಾನು 3 ದಿನಗಳಲ್ಲಿ ಹೋಗಿ ನನ್ನ ಕಣ್ಣೀರು ಸುರಿಸ್ಕೊಂಡು ಕೇಳ್ಕೊಂಡೆಯಪ್ಪ, ಈ ಹಾಡು ಈ ಪ್ರಖ್ಯಾತಿ ಆಗಬೇಕಾದ್ರೆ ಇದು ನೀನನ್ನದು ಇನ್ಯಾರು ಅನ್ನ ನಮ್ಮಪ್ಪ ಮಹಾದೇವ ಅಂತೇಳಿ ನಾನು ಬಂದಿದ್ದೀನಿ ಸ್ವಾಮಿ. ಈ ಹಾಡು ಇಷ್ಟೊಂದು ಪ್ರಸಿದ್ಧಿ ಆಗಿತ್ತಲ್ಲ, ಇದನ್ನು ಮೊದಲು ನಿಮಗೆ ತಿಳಿಸ್ತಾರೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು? ಸ್ವಾಮಿ, ಹಾಡು ಈ ರೀತಿ ತಿಳಿಸದೆ ಅಂತ ನನಗೆ ಹೇಳಿದವರು ನಮ್ಮ ಹುಡುಗಿ ಮಾಂಬಳ್ಳಿ ಕ್ಷೇತ್ರ ಅಂತ ಅಂದ್ಬಿಟ್ಟು, ಅಂಕಲ್ ನಿಮ್ಮ ಹಾಡು ಈ ಎಲ್ಲರ ಕಡೆನೂ ಪ್ರಖ್ಯಾತಿ ಆಗೋಗೋದಲ್ಲ ಅಂಕಲ್ ಅಂದ. ಏನು ಹಾಡವ ಅಂದೆ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೆ ಅಂತ ಈ ಹಾಡು ಹೇಳ್ಬಿಟ್ಟು ನೆಗನಾಡೋಕ್ಕೆ ಶುರು ಮಾಡಿದ್ರು. ಇದ್ಯಾಕೆ ಹಿಂಗೆ ನೆಗನಾಡ್ತಾಳಲ್ಲ, ಇದು ಏನು ಋಣ ರೀತಿ ಏನಾದ್ರು ಉಪಗತಿ ಏನಾದ್ರು ಇದೆಯಾ? ಇದು ಅರ್ಜುನ್ ಜೋಗಿ ಹಾಡು. ಅರ್ಜುನ ಅವನು ಹಸ್ತಿನಾಪುರದಿಂದ ಜೋಗಿ ಆಗಿ ಎಲ್ಲ ರಾಜ್ಯದ ಮೇಲೂ ಅವನು ಭಿಕ್ಷಾಟನೆ ಮಾಡ್ಕೊಂಡು ಬರುವಾಗ ವೇಸೆಯರ ಬೀದಿಗೆ ಬಂದಾಗ ಆ ವೇಸೆಯರು ಇವನ ಸೌಂದರ್ಯವ ಕಂಡು ಅವರು ಹೇಳಿದಂಥ ಹಾಡು ಅದು. ಇದನ್ನು ನಮ್ಮ ತಾಯಿ ಹೇಳ್ತಿದ್ಲು, ಈ ಅರ್ಜುನ್ ಜೋಗಿ ಹಾಡಿನ ಕತೆ ನಮ್ಮ ತಾಯಿನೇ ಈ ರಾಗ ಹುಟ್ಟಾಗ್ತವಳು, ಅವಳೇ ನಮ್ಮ ತಾಯಿ. ನಮ್ಮ ತಾಯಿಯವ್ರ ತಾಯಿ ಮಾನಮ್ಮ ಅಂತ ಸತ್ಯಗಾಲದವಳು ಅವಳು ಆಡ್ತಿದ್ಲಂತೆ. ಈ ನಮ್ಮ ಮಾನಮ್ಮ ಆಡ್ತಿದ್ದ ಹಾಡನ್ನ ನಮ್ಮ ತಾಯಿ ಕಲ್ತ್ಕೊಂಡು ನನಗೆ ಈ ಹಾಡು ಈ ಪದ ಹಿಂಗಿತ್ತು ಕಕುಸು, ಅರ್ಜುನ್ ನನ್ನ ರೂಪ ನೋಡಿ ಇವರೆಲ್ಲ ಈ ರೀತಿ ಆಡ್ತಾರೆ ಕಣಪ್ಪ ಅಂತ ನಮ್ಮ ತಾಯಿ ಹೇಳ್ದ. ಅದೇ ಆ ಪದನ ನಾನು ಈ ಅರ್ಜುನ್ ಜೋಗಿ ಹಾಡಿಗೆ ನಾನು ಆಡಿದೆ. ಅನ್ಯಾಯಕಾರಿ ಬ್ರಹ್ಮ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ,
ಇಂತ ಚಂದುಳ್ಳ ಚಲುವ ಮರುಜೋಗಿ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ? ಅಂದ ಸಿರಿ ಗಂಧದೊನವೇ ಪರಿಮಳದ ಕೆಂದವರಿ ಗುಲದವನವೇ, ಪರಿಮಳದ ಕೆಂದವರಿ ಗುಲದವನವೇ. ಕೆಂದವರಿ ಗುಲದಂತ ತೀರಾಲರ್ಜುನ ರಾಯ ನಿಂದೊಂದು ರಾಗನಲಿಯೋ, ನಿಂದೊಂದು ರಾಗನಲಿಯೋ. ಎತ್ತಮ್ಮನ್ಯಾರೋ ಕಾಣೆ ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ, ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ. ಎತ್ತಂತ ತಾಯಮ್ಮ ಇಂಥ ಸುಂದರನ ಮರೆತಾಗಿ ಇರುವಳಮ್ಮ, ಬಿಟ್ಟಾಗಿ ಇರುವಳಮ್ಮ. ಇಂಥ ಚಂದುಳ್ಳ ಚೆಲುವನ ಅನ್ಯಾಯಕಾರಿ ಬ್ರಹ್ಮ ಇವನ ರಾಜನ ಹೊಟ್ಟೆ ಒಳಗೆ ಏನಾದ್ರು ರಾಜನಾಗಿ ಹುಟ್ಟಿದ್ರೆ ಇವನ ರೂಪ ಕಂಡೆತ್ತಿ ನೋಡ್ಬೋದಾಗಿತ್ತಪ್ಪ. ಅಯ್ಯೋ, ಇಂಥ ಸುಂದರನ ನೀನು ಸನ್ಯಾಸಿ ಹಣೆ ಒಳಗೆ ಸನ್ಯಾಸಿ ಆಗುವಂತ ಬರೆದ್ಬಿಟ್ಟು ಇಂಥ ಸುಂದರನ ನೀ ಸನ್ಯಾಸಿ ಮಾಡಿಬಿಟ್ಟಿದೀಯಲ್ಲಪ್ಪ ಅಂತೇಳಿ ಅವರು ವರ್ಣನೆ ಮಾಡಿದಂಥ ಹಾಡು ಇದು. ಇದು ಏನಾಗೋಗಿದೆಯಪ್ಪ ಅಂದರೆ ಹೆಣ್ಮಕ್ಳು ಈ ಕಾಲೇಜಲ್ಲಿ ಓದೋಂಥ ಮಕ್ಕಳು ಇದೇನಾದ್ರು ಅಪಾಸೆ ಅಂತ ತಿಳ್ಕೊಂಡು ಇವರೆಲ್ಲ ಇಂತಿಂತ ಅವರು ಸ್ಟೂಡೆಂಟ್ಗಳು ಓದ್ಕೊಂಡವ್ರಲ್ಲಪ್ಪ, ಇವ್ರು ಎಷ್ಟೋ ಜನ ಓದ್ಕೊಂಡು ಮದುವೆ ಆಗಿ ನಿಂತಾರಲ್ಲ ಪಾಪ ಆ ಗಂಡ್ಮಕ್ಕ, ಹೆಣ್ಣು ಸಿಗ್ತಲ್ಲ, ಹೆಣ್ಣು ಎಲ್ಲೂ ಸಿಗಲ್ಲ. ನೀನು ಗೌರ್ಮೆಂಟ್ ಕೆಲಸ ಇದ್ರೆ ಮಾತ್ರಪ್ಪ, ನಾನು ಪ್ರೈವೇಟಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಅಂದರೂ ಹೆಣ್ಣಿಲ್ಲ, ನಾನು ಡಾಕ್ಟ್ರ್ ಆಗಿನಿ ಪ್ರೈವೇಟು ನಾನು ಸಾಫ್ ಮಾಡಿಕೊಂಡು ಡಾಕ್ಟ್ರ್ ಆಗಿನಿ ಅಂದರೂ ಹೆಣ್ಣು ಸಿಗಲ್ಲ. ನೀನು ಯಾವ ಕೆಲಸದಲ್ಲಿ ಅವನು ಅಂದರೂ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಅವ್ರ ತಾಯಿ ತಂದೆಗಳು ಹೆಣ್ಣು ಕೊಡ್ತಾ ಇಲ್ಲ. ಇದೆಲ್ಲ ಯೂಟ್ಯೂಬ್ ಚಾನಲ್ಗೂ ಮಾತಾಡಿದ್ದೀನಿ. ಇವತ್ತು ಇದೊಂದು ಅಲೆ ಎದ್ಬಿಟ್ಟೈತೆ, ಹೆಣ್ಮಕ್ಳ ಸಂತಾನ ಕಮ್ಮಿ ಆಗೋಗದೆ, ಗಂಡ್ಮಕ್ಳ ಸಂತಾನ ಹೆಚ್ಚಾಗದೆ. ನಮ್ಮ ಮಳ್ಳೊಳ್ಳಿ ಪಕ್ಕ ನೆಲಮಾಕ್ನಳ್ಳಿ ಒಳಗೆ ಒಂದೇ ಊರಿನಲ್ಲಿ 486 ಜನ ಮದುವೆ ಆಗದೇ ದೈಕವ್ರೆ, ಒಂದು ಊರಿನಲ್ಲಿ ಒಂದು ಸಣ್ಣ ಹಳ್ಳಿ ಒಳಗೆ ಈಗಲೂ 486 ಜನ ಮದುವೆನೇ ಆಗಿಲ್ಲ. ದೊಡ್ಡ ದೊಡ್ಡ ಅನುಕೂಲ ಆಗವ್ರೆ, ಗದ್ದೆ ಮಡ್ಗವ್ರೆ, ಕಬ್ಬನ ತೋಟ ಇದೆ, ಟ್ಯಾಕ್ಟ್ರ್ ಮಡ್ಗವ್ರೆ, ದುಡ್ಡು ಕೋಟಿ ಕೋಟಿ ದುಡ್ಡು ಮಡ್ಗವ್ರೆ. ನೀ ಕೋಟಿ ದುಡ್ಡು ಮಡಿಕೊಂಡ್ರು ನೀ ಮಡಿಕೊಳ್ಳಪ್ಪ, ನಮಗೆ ದುಡ್ಡು ಬೇಡ. ಅವ್ರು ಬೇಕಾಗಿರೋದು ಏನು? ಗೌರ್ಮೆಂಟ್ ಕೆಲಸ. ಆ ತಾಯಿ ತಂದೆಗಳಿಗೆ ಏನು ಆಗತ್ತೆ? ಒಂದು ದಿನ ಹೆಣ್ಮಕ್ಳ ಮದುವೆ ಮಾಡೋರು ನನ್ನ ಮಗ ನನ್ನ ಅಳಿಯ ಸುಖವಾಗಿ ಬಾಳಿದ್ದೇವ್ರಿ ಅಂತ ಅರಸಿ ಹೆಣ್ಮಗಳು ಕೊಟ್ಟು ಮದುವೆ ಮಾಡ್ತಿದ್ರು. ಈಗ ಹಂಗಾಗಿಲ್ಲ, ನನ್ನ ಮಗಳನ್ನ ಕೊಟ್ಟರೆ ಗೌರ್ಮೆಂಟ್ ಕೆಲಸದವನು ಕೊಟ್ಟರೆ ನನ್ನ ಮಗ ಸುಖವಾಗಿರ್ತಾಳೆ, ಈ ಸುಖದ ಮೇಲೆ ಅವರ ಆಸೆ. ಒಂದು ವೇಳೆ ಮದುವೆ ಆದಮೇಲೆ ನನ್ನ ಮಗಳಿಗೇನಾದ್ರು ಇವನು ಏನಾದ್ರು ತೊಂದರೆ ಕೊಟ್ಟನೋ, ಇವನು ಬರೋ ಸಂಬಳ ದುಡ್ಡಲ್ಲಿ ಅರ್ಧ ದುಡ್ಡು ನಾನು ಕೋರ್ಟ್ ಮುಖಾಂತರ ಅರ್ಧ ದುಡ್ಡ ಮಡಗಿಸ್ತೀನಿ ಅಂತ ಇದು ಅವ್ರ ಮನಸ್ಸು. ಮೂರನೇ ಸಬ್ಜೆಕ್ಟ್ ಏನಪ್ಪ ಅಂದರೆ ಮೂರನೇದು, ಅಪ್ಪಿ ತಪ್ಪಿ ನಡಂತರದಲ್ಲಿ ನನ್ನ ಗಂಡನ ನನ್ನ ಮಗಳ ಗಂಡ ಏನಾದರೂ ಡಮ್ ಅಂದ್ಬಿಟ್ರೆ ಆ ಕೆಲಸ ನನ್ನ ಮಗಳಿಗೆ ಸಿಗ್ತದೆ, ಇದು ಮೂರನೇ ಅಭ್ಯಂತರ. ನಾಲ್ಕನೇ ಅರ್ಥ ಏನಪ್ಪ ಅಂದರೆ ಒತ್ತು ಮುಂಚೆ ಮಗೆ ಹಾಕ್ಸ್ಕೊಳ್ಳೋಣ ಯಾರು? ಅವನೇ ಅಳಿನೇ. ಪ್ರತಿಯೊಂದು ಗಂಡಸ್ರಿಗೂ ಒಂದು 5 ವರ್ಷ 6 ವರ್ಷ 7 ವರ್ಷ ಅಂತರ ಇರ್ತದೆ, 5-6 ವರ್ಷ ಹೆಣ್ಮಗ್ಳಿಗೆ ಕಮ್ಮಿ ಇರ್ತದೆ. ಮೊದಲು ಮಗೆ ಹಾಕ್ಸೋದು ಡಮ್ಮನವ ಅಳಿನೇ, ಪೆನ್ಷನ್ ದುಡ್ಡು ಬರೋದು ಸಾಯಾಗಂಟ ನನ್ನ ಮಗಳಿಗೆ ಸುಖವಾಗಿರ್ತದೆ. ಇದನ್ನೆಲ್ಲನೂ ತಿಳ್ಕೊಂಡು ಇವತ್ತು ಹೆಣ್ಮಗಳ ಯಾರೂ ಕೊಡ್ತೇ ಇಲ್ಲ, ಆ ಮದುವೆಯಾಗ ಹೆಣ್ಣೇಕ್ಳು ಒಪ್ಕೋತೇ ಇಲ್ಲ. ಹೀಗಾಗಿ ಈ ಹುಟ್ಟಿರ್ತಕ್ಕಂಥ ಈ ಗಂಡು ಮಕ್ಕಳೆಲ್ಲ ಇವರು ಜೀವಂತ ಬರೀ ಸನ್ಯಾಸಿ ಆಗ್ಬಿಟ್ಟಾರೆ ಪಾಪ. ಅವ್ರ ಕಷ್ಟ ನೋಡೋಕ್ಕಾಗಲ್ಲ, ವೀರ ವೇದನೆ ತಾಳಲಾರ್ದೇ ಎಷ್ಟೋ ಜನ ಮಕ್ಕಳು ಪಾಪ. ಅಂತಂಥ ಸುಂದರವಾಗಿರ್ತಕ್ಕಂಥ ಮಕ್ಕಳು ನಮ್ಮೂರಲ್ಲೇ ಒಬ್ಬ 23 ವರ್ಷಕ್ಕಂಟ್ಲೂ ಹೆಣ್ಣು ಹುಡುಕಿ 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 ಸಾಕಾಯಿತು, ಹೆಣ್ಣು ಸಿಕ್ಕಲಿಲ್ಲ. 25 ವರ್ಷ ಆಯಿತು ಆಗಲೂ ಹೆಣ್ಣು ಸಿಕ್ಕಲಿಲ್ಲ. ಹುಡುಕಿ ಹುಡುಕಿ ಅವನಿಗೂ ಬೇಜಾರಾಗೋಯ್ತು, ಓದ್ಯ ಕುಡಿಯ ಚಟಿಗಿಳಿದ್ಬಿಟ್ನ. ಯಾಕೆ ಇವತ್ತು ಬರುವಂಥ ಮೊಬೈಲಲ್ಲಿ ಬರುವಂಥ ಈ ಉಡುಪು ತೊಡುಪುಗಳನ್ನೆಲ್ಲ ನೋಡಿ ಯಾರ ಮನಸ್ಸು ಸುಮ್ಮನಿರಲ್ಲ. ಒಂದು ಪ್ರತಿಯೊಂದು ಪ್ರಾಣಿಗೂ ಎಲ್ಲ ಜೀವರಾಶಿಗಳಿಗೂ ಹೆಣ್ಣು ಅನ್ನೋದು ಒಂದು ಗಂಡು ಇದೆಯೇ ಇದೆ, ಅದರಲ್ಲಿ ಮಾನವನು ಮಾತ್ರ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಇನ್ನು ಪ್ರತಿ ಪ್ರಾಣಿಗಳಿಗೂ ಹೆಣ್ಣು ಗಂಡು ಇದೆಯೇ ಇದೆ, ಮಾನವನಿಗೆ ಮಾತ್ರ ಹೆಣ್ಣು ಸಿಗ್ತಾ ಇಲ್ಲ. ಈಗ ವಯಸ್ಸಿಗೆ ಬಂದಿರೋ ಮಕ್ಕ ಏನು ಮಾಡಬೇಕು ಪಾಪ? ಅವ್ರಿಗೆ ಹೆಣ್ಣಿಲ್ಲ ಹೆಣ್ಣಿಲ್ಲ ಏನಾದ್ರು ಚುಡೇಸೋಕೋದಾನ ತಗೋ ಕಂಪ್ಲೇಂಟ್ ಮಾಡಿ ತಗೋ ಜೈಲಿಗೆ ಹಾಕ್ತಾರೆ, ಕಮ್ಮಿ ಎಣಿಸ್ಬೇಕಾಯ್ತೆ 1, 2, 3, 4 ಅಂತ ಇದಕ್ಕೆ ಎದುರ್ಕಂದ್ರು. ಇನ್ನೇನಾದ್ರು ಕೆಟ್ಟ ತಪ್ಪು ಮಾಡ್ತಾನ, ಅದ್ಯಾವುದೋ ತೆಲಂಗಾಣದಲ್ಲೋ ಹೈದರಾಬಾದಲ್ಲೋ ಅಂತ ಸೂಟ್ ಮಾಡಿ ಹೊಡೆದೋ ತಪ್ಪಿಸಾಕಿದ್ರಲ್ಲ ಹಂಗೆ ಕೊಂದಾಕ್ಬಿಡ್ತಾರೆ. ಅದಕ್ಕೆ ಎದುರ್ಕಂದು ಮಕ್ಕ ಯಾವ ಹೆಣ್ಮಕ್ಳನ್ನು ಕೆಣಕಕ್ಕೂ ಹೋಗಲ್ಲ, ಯಾವ ತಪ್ಪು ಕೆಲಸನೂ ಮಾಡೋಕೆ ಹೋಯ್ತೇ ಇಲ್ಲ. ಅವ್ರ ಮನಸ್ಸನ್ನ ಅವರೇ ಕಲ್ಲು ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ಟವ್ರೆ. ಈಗ ಕುಡಿಯೋ ಚಟ ಇಟ್ಕೋಬಿಟ್ನ, ಕುಡಿಯೋ ಚಟ ಇಟ್ಕೋಬಿಟ್ಟ ಮೇಲೆ 2 ವರ್ಷ ಕುಡಿದು 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 ಭಾಳ ವೀಕ್ ಆಗೋದನ್ನ ಆಗ ಹೆಣ್ಣು ನೋಡೋಕೆ ಹೋದ್ರು ಯಾರೋ ಒಪ್ಪಂದ್ರಂತೆ, ಅವನ ಅನುಕೂಲಕ್ಕೆ ತಕ್ಕಂಥ ನಾವು ಹೆಣ್ಣು ಕೊಡ್ತೀವಿ ಅಂತ.
ನಾಲ್ಕೈದು ವರ್ಷ ಹೆಣ್ಣು ಹುಡುಕಿದಾಗ ಯಾರು ಹೆಣ್ಕೊಂಡಿಲ್ಲ, ಇನ್ನು ಹೆಣ್ಣು ಸಿಕ್ಕಲ್ಲ ಅಂತ ಅಂದ್ಬಿಟ್ಟು ಕುಡಿಯ ಚಟಿ ಕಳೆದ್ಬಿಟ್ನ. ಎರಡು ವರ್ಷ ಕುಡಿದ ಮೇಲೆ ಯಾರೋ ಹೆಣ್ಣು ಕೊಡ್ತೀನಿ ಅಂತ ಹೇಳಿದ್ರು, ಹೆಣ್ಣಿನ ಮನೆಯವರು ಗಂಡನ ಮನೆಗೆ ಬಂದರು. ಅವನು ಯಾವನೋ ಮಡಿಬಿಟ್ನ ಬತ್ತಿಯ, ಯೋ ದಿನ ಕುಡ್ಕ ಕುಡ್ಕ ತಿರುಗಾಡ್ತಾನೆ ಅವನಿಗೆ ಯಾಕೆ ಹೆಣ್ಣು ಕೊಟ್ಟರಿ ಅಂತ. ಇದ್ದು ಬಂದದ್ದು ಕೆಟ್ಟೋಯ್ತು ಅವನಿಗೆ. ಈ ರೀತಿ ಎಷ್ಟೋ ಜನ ಮಕ್ಕಳು ಕುಡ್ತು ಚಟಕ್ಕೆ ಬಲಿಯಾಗಿ ಅರ್ಧಂತದಲ್ಲಿ ಸಾಯ್ತವ್ರೆ, ಪಾಪ ಪಾನ್ ಪರಕಾಗ್ತವ್ರೆ, ಜರದಾಗ್ತವ್ರೆ, ಆಮೇಲೆ ಅನಸಾಗ್ತವ್ರೆ. ಅದೇನೇನು ಇನ್ಯಾವುದೋ ಬಂದದಲ್ಲಪ್ಪ, ಅದನ್ನೆಲ್ಲ ಅದ ಒಡೆದು 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 ಅದ್ರ ಮತ್ತಲ್ಲಿ ಹೆಂಗೋ ತಂದು ನಿದ್ರೆ ಮಾಡ್ಕೊಂಡು ಕಾಲ ಕಳ್ಕೊಂಡು ಸೌದು 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 ಸತ್ತೋಯ್ತವ್ರೆ. ಸ್ತ್ರೀ ಶಕ್ತಿ, ಓಂ ಶಕ್ತಿ, ಹೆಣ್ಮಕ್ಳಿಗೆಲ್ಲ ಇವೆರಡು ಶಕ್ತಿನೂ ತಕ್ಕಂದ್ರು, ಇವ್ರ ಓಂ ಶಕ್ತಿ ಸ್ತ್ರೀ ಶಕ್ತಿ ಬಂದೋಯ್ತು, ಈ ಗಂಡು ಮಕ್ಕಳೆಲ್ಲ ಕುಡಿದು ಕುಡಿದು ನಿಶಕ್ತಿಯಾಗಿ ಬಿದ್ದೋದ್ರು. ಇವ್ರ ನಿಶಕ್ತಿ ಅವ್ರಿಗೆ ಸ್ತ್ರೀಯರಿಗೆಲ್ಲ ಸ್ತ್ರೀ ಶಕ್ತಿ ಬಂದು ಕುಂತದೆ ನೋಡಪ್ಪ ಈ ಕಾಲದಲ್ಲಿ. ಮಾದೇಸ್ವಾಮಿ ಅವರೇ, ನೀವು ಈ ಹಾಡನ್ನು ಬರೆದು ಹಲವಾರು ವರ್ಷಗಳಾಗಿದೆ, ಆದರೆ ಈ ಹಾಡನ್ನು ಬರೆದ ನಂತರದಲ್ಲಿ ನಿಮ್ಮ ಕೊಡುಗೆ ಅಷ್ಟಾಗಿ ಯಾರಿಗೂ ಇರಲಿಲ್ಲ. ಇದು ಬರ್ದಲ್ಲ ಹಾಡಲ್ಲ, ಬರ್ದಲ್ಲ ಹಾಡದಲ್ಲ ಸ್ವಾಮಿ, ಜನಗಳ ಬಾಯಿಂದ ಜನಗಳು ಬಂದಿರತಕ್ಕಂಥ ಜನಪದ, ಜನರಿಂದ ಜನಪದ ಹಾಡಿದ್ದು ನೀವು ನಾನೇ. ಈಗೇನಾಗಿದೆ ಅಂತಂದರೆ ಈ ಹಾಡಿನ ಮುಖಾಂತರವಾಗಿ ನಿಮ್ಮ ಒಂದು ಯಾರು ಇವರು ಅನ್ನೋ ಒಂದು ಹುಡುಕಾಟ ನಡೀತಾ ಇದೆ. ನಿಮ್ಮ ಒಂದು ಕುಟುಂಬದ ಬಗ್ಗೆ ಅಥವಾ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ? ನನ್ನ ಹಿನ್ನೆಲೆ ಬಗ್ಗೆ, ನಮ್ಮ ವಂಶವೇ ಜನಪದ ಕಲೆ. ನಮ್ಮ ತಾಯಿಯವ್ರ ತಾಯಿ ಜನಪದ ಶೋಭನೆ ಆಡುಗಾತಿ, ನಮ್ಮ ತಾಯಿ ಶೋಭನೆ ಆಡುಗಾತಿ, ನಮ್ಮ ಅಪ್ಪನವರಪ್ಪ ಸಾನಾಯಿ ನುಡಿಸ್ತಕ್ಕಂಥವನು, ನಮ್ಮ ತಂದೆನೂ ಸಾನಾಯಿ ನುಡಿಸ್ತಕ್ಕಂಥವನು. ನಾನು ಈ ಕಲೆಯಲ್ಲಿ ನಾನು ಸಣ್ಣದ್ರಿಂದ ರಾಜ್ಕುಮಾರ್ ಸಿನಿಮಾ ನೋಡಿ 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 ತಲೆ ಕೆಡಿಸ್ಕೊಂಡು ಹುಚ್ಚನಾಗಿ ನಾನು ಆ ರಾಜ್ಕುಮಾರ ಸಿನಿಮಾ ಹಾಡುಗಳು ಆಡ್ಕೊಂಡು 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 ಈ ರೀತಿ ಕಲೆಯಾಗಿ ಉಳ್ಕೋಬೇಕಾದ್ರೆ ದೊಡ್ಡ, ಅಯ್ಯೋ ನನ್ನಂತ ಕೋಟಾನ್ ಕೋಟಿ ಜನ ಇದ್ದಾರೆ, ನಾನು ಅವ್ರ ಪಾದ ಧೂಳಿಗೆ ಸಮ. ನಾನು ಮಾತ್ರ ರಾಜ್ಕುಮಾರ್ ಸಿನಿಮಾ ಬಿಟ್ಟು ಯಾವ ಸಿನಿಮಾಗಳನ್ನೂ ನಾನು ನೋಡಿದವನು ಅಲ್ಲ. ನಾನು ಇವತ್ತಿಗೂ ರಾಜ್ಕುಮಾರ್ ಸಿನಿಮಾ ಯಾವಾಗ ನಿಂತೋಯ್ತೋ ಆಮೇಲೆ ಸಿನಿಮಾ ನೋಡೋದನ್ನೇ ಬಿಟ್ಬಿಟ್ಟೆ. ನಾ ಧಾರಾವಾಹಿ ಈ ಟಿ ವಿ ಏನೂ ನೋಡಲ್ಲ. ರಾಜ್ಕುಮಾರ್ ಹಳೆಯ ಸಿನಿಮಾಗಳೇನಾದ್ರು ಬಂದ್ಬಿಡ್ತು ಅಂತಂದರೆ ನಾನು ಇನ್ನೂ ಕಣ್ಣ ಕಣ್ಣಿಟ್ಟು ನೋಡ್ತೀನಿ. ಬಾಳ ಬಂಧನ, ಬಾಳು ಬೆಳಗಿತ್ತು, ಪ್ರತಿಧ್ವನಿ, ನಂದಗೋಕುಲ, ಮೆಹರ್ ಮುತ್ತಣ್ಣ, ಬೀದಿ ಬಸವಣ್ಣ, ರೌಡಿ ರಂಗಣ್ಣ, ಚೂರು ಚಿಕ್ಕಣ್ಣ, ಮಯೂರ, ಬಹದ್ದೂರ್ಗಂಡು, ಸಿಪಾಯಿ ರಾಮು, ಹಾಂ ಬಲೆ ಉಚ್ಚ, ಎಷ್ಟು ಅವ್ರ ಸಿನಿಮಾಗಳನ್ನೆಲ್ಲ ಸುಮಾರು ಮುಖ ನೋಡ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕಾಲಭಾಗ ಉಳಿದಿರ್ಬೋದು ಎಲ್ಲ. ನನಗೆ ಆರಾಧ್ಯ ದೇವರೇ ನಾನು ರಾಜ್ಕುಮಾರು. ನಾನು ಕಾಮನಬಿಲ್ಲು ಸಿನಿಮಾ ನಡೀತಿರುವಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೋಗಿ ಅಣ್ಣವ್ರು ಕುಂತಿದ್ರು, ಅವ್ರ ಪಾದ ಎರಡು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ. ಅವಾಗ ಯಾವುದಾದ್ರು ಹಾಡಿದ್ರೆ? ನಾನು ಯಾವುದು ಹಾಡಾಡ್ತಿರ್ಲಿಲ್ಲ ಸ್ವಾಮಿ. ಇಲ್ಲಿ 5 ರೂಪಾಯಿ ಕೂಲಿ ಕೆಲಸಕ್ಕಿದ್ದೆ. ಎಲ್ಲಿ? ರಾಜಾಜಿನಗರ. ನಾ ರಾಮ ಮಂದಿರದ ಹತ್ರ ಒಂದು ಅಂಗಡಿ ಒಳಗೆ ಈ ಬೀರು ಚೇರು ಕುರ್ಚಿ ಮಾರ್ತಾರಲ್ಲ, ಅಂಗಡಿಗೆ 5 ರೂಪಾಯಿ ಕೂಲಿ, ತಿಂಗಳು 150 ರೂಪಾಯಿ ಸಂಬಳ. ಅಲ್ಲಿ 5 ರೂಪಾಯಿ ಇಸ್ಕೊಂಡು ಬೆಳಗಿನಾಗ 1 ರೂಪಾಯಿ ನಾಷ್ಟ, ಮಧ್ಯಾಹ್ನ 1 ರೂಪಾಯಿ ಊಟ, ಸಾಯಂಕಾಲ 1 ರೂಪಾಯಿ ಊಟ ಮಾಡ್ಕೊಂಡು ಒಂದು ದಿನಕ್ಕೆ 2 ರೂಪಾಯಿ ಉಳಿತಾಯ ಮಾಡ್ತಿದ್ದೆ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ನಮ್ಮ ಮೈಸೂರು ಸರ್ಕಲ್ ಪಕ್ಕ ಆಜಾದ್ ನಗರದಲ್ಲಿ ಕೆ ಎಸ್ ಮಹದೇವಪ್ಪ ಅಂತ ಕಲ್ಕುಂದವನು, ಅವನ ಮನೆ ಒಂದು ಚಿಕ್ಕ ಮನೆ ಒಳಗೆ ಬಂದು ಮನೆ ಕತ್ತಿದೆ. ನಮ್ಮ ಕಷ್ಟ ಹೇಳಿದ್ರೆ ತೀರದು ಸ್ವಾಮಿ. ಇಂಥ ನೀವು ಕತೆಗಳನ್ನ ಸಿನಿಮಾ ಮಾಡೋರು, ಇಂಥ ಕತೆಗಳನ್ನ ನೀವು ಆಧಾರ ಇಟ್ಕೊಂಡು ಒಬ್ಬ ವ್ಯಕ್ತಿ ಇವತ್ತು ಯಾರು ನಮ್ಮ ಸನಾದಿ ಅಪ್ಪಣ್ಣವರು ಅವ್ರ ಸಿನಿಮಾ ಅವರ ಚರಿತ್ರೆಯನ್ನು ಬುಕ್ಕಲ್ಲಿ ಬರೆದಿರ್ತಕ್ಕಂಥದ್ದನ್ನು ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು, ವರದಪ್ಪನವರು ಎಲ್ಲರೂ ಕೂತ್ಕೊ ಓದಿ ಇದನ್ನು ನಾವು ಸಿನಿಮಾ ಮಾಡಬೇಕು ಅಂತ ಯಾವ ಥರ ನಿರ್ಧಾರ ಮಾಡಿ ಸಿನಿಮಾ ಮಾಡಿದ್ರು. ಅದೇ ರೀತಿ ನಮ್ಮಂಥ ಕಲಾವಿದರನ್ನ ಗುರುಸಿ ಅವ್ರ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಹುಡುಕಿ ಈ ಹಿನ್ನೆಲೆ ತಗೊಂಡು ಒಂದು ಸಿನಿಮಾ ಮಾಡಿ ಆವಾಗ ಈ ಜನಪದ ಹಾಡುಗಳೆಲ್ಲ ಬರ್ತವೆ, ಅದರಲ್ಲಿ ಇದು ತುಣುಕುಗಳೆಲ್ಲ ಬರ್ತವೆ, ಆಗ ಕೇಳೋವ್ರಿಗೆ ಒಂದು ಮಂದಟ್ಟ ಆಯ್ತದೆ. ಇಂಥ ಕಲಾವಿದ ಇಷ್ಟು ಅದ್ಭುತವಾಗಿ ಇಂಥದ್ದೆಲ್ಲ ಹಾಡಿ ಇಂಥದ್ದ ಬಂತು ಅಂತ ಸಿನಿಮಾದ ಮುಖಾಂತರ ಮಾಡ್ಬೋದು. ಎಲ್ಲೋ ಒಂದು ಕಡೆ ಇಷ್ಟೊಂದು ಪಾಶ್ಚಿಮಾತ್ಯ ಸಂಗೀತ ಮತ್ತು ಇಷ್ಟೊಂದು ಆರ್ಕೆಸ್ಟ್ರಾಗಳು ನಡುವೆನು ಸಹಿತ ಇನ್ನೂವರೆಗಾಗಿನೂ ಇಂಥ ಒಂದು ಜಾನಪದ ಹಾಡಿಗೆ ಒಂದು ಬೆಲೆ ಇದೆ ಅನ್ನೋದು ನಿಜವಾಗ್ಲೂ ಈ ನಿಮ್ಮ ಹಾಡಿನ ಮುಖಾಂತರ ಒಂದು ಸಾಬೀತಾಗಿದೆ ಅಂತ ಹೇಳ್ಬೋದಲ್ವಾ? ಹೌದು ಸ್ವಾಮಿ, ಇದಕ್ಕೆಲ್ಲ ಕಾರಣಕರ್ತರೆ ಆ ಮಲೆಮಾದೇಶ್ವರನೇ. ಇದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ, ಇದು ಯಾರು ನರಮನಸರು ಇದೇನು ಮಾಡೋದಲ್ಲ, ಯಾವುದೋ ರೂಪದಲ್ಲಿ ಮಾದೇಶ್ವರ ಇದೊಂದು ಹಾಡು ಈ ಪ್ರಪಂಚಕ್ಕೆ, ಇದು ಒಂದು ಸಮುದ್ರದ ಅಲೆಯ ರೀತಿ ಹಬ್ಬಬೇಕು ಅನ್ನೋದು ಅವನ ಕರುಣ ಕಟಾಕ್ಷದಿಂದ ಇದು ಹಬ್ಬಿದೆ ಹೊರತು ಇದು ಯಾರೂ ಮಾಡೋದಲ್ಲ. ಯಾ ಪುಣ್ಯಾತ್ಮ ಇದನ್ನು ಮೊಬೈಲಲ್ಲಿ ಹಾಕಿ ಕಳಿಸಿದ್ನು ನನಗಂತೂ ಗೊತ್ತಿಲ್ಲ. ಆ ಪುಣ್ಯಾತ್ಮರು ಇವತ್ತು ಅನ್ಬೋದು ಇದು ಪ್ರಖ್ಯಾತಿ ಆದಮೇಲೆ ನಾನು ನಾನು ಅಂತ ಎಲ್ಲ ಕೈ ತೋರ್ಕೋಬೋದು, ಆದರೆ ನಂಬಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಪ್ರಸಾರ ಮಾಡಿದಂಥ ಪುಣ್ಯಾತ್ಮ ಯಾರು ಅನ್ನೋದು ಈ ಭಗವಂತನೊಬ್ಬನಿಗೆ ಗೊತ್ತೇ ಹೊರತು ನರಮನ್ ಸರ್ ಯಾರಿಗೂ ಗೊತ್ತಿಲ್ಲ.
ಆತ್ಮೀಯ ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಶೇಷವಾಗಿರುವಂತಹ ಒಬ್ಬರು ಅತಿಥಿ ಇದ್ದಾರೆ. ಅವರು ಯಾರು ಅಂತ ಹೇಳಿಬಿಟ್ಟು ನಿಮಗೂ ಸಹಿತ ಕುತೂಹಲ ಇದೆ. ಅನ್ಯಾಯಕಾರಿ ಬ್ರಹ್ಮ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಹಾಡು ಈಗ ಎಷ್ಟು ಫೇಮಸ್ ಆಗಿದೆ ಅಂತ ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೊಂದು ಹೊಸ ಟ್ರೆಂಡನ್ನು ಸೃಷ್ಟಿ ಮಾಡ್ಬೋದ್ರ ಮುಖಾಂತರವಾಗಿ ಈ ಹಾಡು ವೈರಲ್ ಆಗಿದೆ. ಹಾಗಾದರೆ ಈ ಹಾಡನ್ನು ಹಾಡಿದವ್ರು ಯಾರು, ಈ ಹಾಡು ಹುಟ್ಟಿದ ಬಗೆ ಏನು, ಆ ಒಂದು ಎಲ್ಲ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಮಳವಳ್ಳಿ ಮಹಾದೇವ ಸ್ವಾಮಿಯವರು. ಮಳವಳ್ಳಿ ಮಹಾದೇವ ಸ್ವಾಮಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣು ಶರಣಾರ್ಥಿ ಸ್ವಾಮಿ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈ ಹಾಡು ಇಷ್ಟು ದಿನ ಒಂಥರ ಎಲೆಮರೆ ಕಾಯಂಗಿತ್ತು ಅಂತ ಹೇಳ್ಬೋದು. ಈಗ ಈಗ ಏನು, ಈಗ ಒಂದು 4-5 ದಿವಸದಿಂದ ಈ ಹಾಡು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ. ಏನು ವಿದೇಶಿ ಸಂಗೀತಕ್ಕೆ ಮಾರುವಾಗಿದ್ದಂತಹ ನಮ್ಮ ಯುವ ಪೀಳಿಗೆ ಈ ಹಾಡನ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಹೇಳೋದಾದರೆ ಏನು ಹೇಳ್ತೀರಾ? ಸ್ವಾಮಿ, ನಾನು ಏನು ಹೇಳೋಕ್ಕೂ ಶಕ್ತಿನಲ್ಲ. ಇದು 1995 ನಾನು ಒಂದು ಜನಪದ ಕಥೆ ಅಂತ ಅರ್ಜುನನ ಜೋಗಿ ಆಡುವಂತಕ್ಕಂಥ ಈ ಕಥೆನ ನಾನು ಕ್ಯಾಸೆಟ್ ಮುಖಾಂತರ ನಾನು ಹಾಡಿದಂಥ ಹಾಡು. ಆವತ್ತಿಂದಲೂ 1000+ ಲಕ್ಷಾಂತರ ಜನ ಸಿ ಡಿ ತಗೊಂಡ್ರು, ಕ್ಯಾಸೆಟ್ ತಗೊಂಡ್ರು, ಅವ್ರ ಮನೆಯ ಒಳಗೆ ಟಿ ವಿಗೆ ಹಾಕೊಂಡ್ರು, ಹಾಗೆಯೇ ಟೇಪ್ ರೆಕಾರ್ಡ್ಗೆ ಹಾಕೊಂಡ್ರು, ಹಂಗೆ ಹಾಕೊಂಡು ಟೇಪ್ ರೆಕಾರ್ಡ್ಗೆ ಹಾಕೊಂಡು ಇವರೆಲ್ಲರೂ ಕತೆ ಕೇಳ್ಕೊಂಡು ಕೇಳ್ಕೊಂಡು ಆವತ್ತಿಂದ ಇಲ್ಲಿವರೆಗೂ ಕತೆ ಕೇಳ್ಕೊಂಬಂದವ್ರೆ, ಯಾರೂ ಕೇಳ್ದಿದ್ದವ್ರು ಇನ್ನಿಲ್ಲ, ಎಲ್ಲರೂ ಕೇಳ್ತಿದ್ರು. ನಾವು ಎಲ್ಲ ಕತೆ ಮೈದಾಳ ರಾಮ, ಮಹದೇಶ್ವರ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ನಂಜುಂಡೇಶ್ವರ, ರಂಗಸ್ವಾಮಿ, ಹಿಂಗೆ ಹಲವಾರು ಕತೆಗಳು ಕೇಳೋಂಗೆ ಈ ಕತೆನೂ ಕೇಳ್ಕೊಂಡವ್ರಿ ಅಂತ ನಾನು ತಿಳ್ಕೊಂಡಿದ್ದೆ. ಇದು ಯಾವ ರೀತಿಯಾಗಿ ಇದು ಆ ಸಮುದ್ರದ ಅಲೆ ಉಕ್ಕದಂಗೆ ಸುನಾಮಿ ಬಂದೋಯ್ತು, ಇದು ನನಗಂತೂ ಮಾದಪ್ಪನ ಪಾದಾನಿಗೂ ನಂಗೆ ಗೊತ್ತಿಲ್ಲ. ಇದು ನಮ್ಮ ತಾಯಿ ತಂದೆಗಳ ಧರ್ಮವು, ನನ್ನ ಮಂದೆಯವರಾದಂಥ ಮಲೆ ಮಹದೇಶ್ವರ ಸ್ವಾಮಿ ಆಶೀರ್ವಾದನು, ಆ ಸ್ವಾಮಿ ಅದು ಯಾರ ಕೈಯಲ್ಲಿ ಇದನ್ನು ಈ ಮೊಬೈಲಿಗೆ ಈ ರೀತಿ ಬರೋ ರೀತಿ ಮಾಡಿದ್ನೋ ನನಗೇನೂ ಗೊತ್ತಿಲ್ಲ ಸ್ವಾಮಿ. ನಾನು ಫೋನ್ ಮಾತಾಡ್ಕೊಳ್ಳೋದು ಗೊತ್ತು, ಈ ಕಡೆಯಿಂದ ಫೋನ್ ನಂಬರ್ ಹಾಕೋದು ಗೊತ್ತೇ ಬರ್ತು, ಫೇಸ್ಬುಕ್ ಆಗಲಿ ಈ ಅದು ಇದು ಅಂತ ಇದೇನೇನು ಹೇಳ್ತಾರಲ್ಲ ಅದ್ಯಾವುದೂ ನನಗೆ ಗೊತ್ತಿಲ್ಲ. ಎಲ್ಲ ಜನ ಎಲ್ಲ ಹೇಳಿದ್ರು, ಏನಪ್ಪ ನಿನ್ನ ಆಡು ಇಡೀ ದೇಶವನ್ನೇ ಆಳ್ಬಿಡ ಸಣ್ಣದಲ್ಲಪ್ಪೋ, ಯಾವ ಆಡೆಯ ಮಹದೇಶ್ವರ ದಯ ಬರದೇ ಆಡು. ಆವತ್ತಿನ ಕಾಲಕ್ಕೆ ಎಲ್ಲ ಕನ್ನಡಿಗರು ಉತ್ತರ ಕರ್ನಾಟಕ ಜನಗಳಿಂದ ಹಿಡಿದು ಎಲ್ಲರೂ ಆಸೆ ಪಟ್ಟರು. ಇವತ್ತು ಹಾಡು ಎಲ್ಲರ ಮನದಲ್ಲೂ ಇದೆ, ಹಾಡನ್ನ ಎಲ್ಲ ಕೇಳ್ತಾರೆ. ಆವತ್ತಿಗೆ ಹಾಡು ಅಷ್ಟು ಅದ್ಭುತವಾಗಿ ಹಾಡುಗಳು ಕೇಳ್ತಿದ್ರು, ನನ್ನನ್ನು ಗುರುತಿಸ್ತಿದ್ರು. ಇತ್ತೀಚೆಗೆ ನಾನು ಅರ್ಜುನ್ ಜೋಗಿ ಹಾಡು ಹಾಡಿರ್ತಕ್ಕಂಥ ಹಾಡು ಇವೆರಡು ಸಾಲು ಎಷ್ಟು ಇಷ್ಟು ಜನ ಕುಣಿದವ್ರೆ, ಎಂತೆಂಥವರು ಅದಕ್ಕೆ ಸ್ಟೆಪ್ ಹಾಕೊಂಡು ಕುಣಿದು ಕುಪ್ಪಳಿಸ್ತವ್ರೆ. ಇದು ಏನಪ್ಪ, ಇದ್ರು ಮಾಯಕಾರ ಮಹಾದೇವ ಈ ಮಲೆ ಮಾದಪ್ಪ ಈ ಮಾಯಾ ಅಂತ ಮಾದಪ್ಪನ ಸನ್ನಿಧಿಗೆ ನಾನು ಇದಕ್ಕೆ 3 ಹೋಗಿ ನನ್ನ ಕಣ್ಣೀರು ಸುರಿಸ್ಕೊಂಡು ಕೇಳ್ಕೊಂಡೆಯಪ್ಪ, ಈ ಹಾಡು ಈ ಪ್ರಖ್ಯಾತಿ ಆಗಬೇಕಾದ್ರೆ ಇದು ನೀನಲ್ಲದೆ ಇನ್ಯಾರು ಅನ್ನ ನಮ್ಮಪ್ಪ ಮಹಾದೇವ ಅಂತೇಳಿ ನಾನು ಬಂದಿದ್ದೀನಿ ಸ್ವಾಮಿ. ಈ ಹಾಡು ಇಷ್ಟೊಂದು ಪ್ರಸಿದ್ಧಿ ಆಗಿತ್ತಲ್ಲ, ಇದನ್ನು ಮೊದಲು ನಿಮಗೆ ತಿಳಿಸ್ತಾರೆ ಹಿಂಗಾಗಿದೆ ಅಂತ ಹೇಳಿಬಿಟ್ಟು? ಸ್ವಾಮಿ, ಹಾಡು ಈ ರೀತಿ ತಿಳಿಸದೆ ಅಂತ ನನಗೆ ಹೇಳಿದವರು ನಮ್ಮ ಹುಡುಗಿ ಮಾಂಬಳ್ಳಿ ಕ್ಷೇತ್ರ ಅಂತ ಅಂದ್ಬಿಟ್ಟು, ಅಂಕಲ್ ನಿಮ್ಮ ಹಾಡು ಈ ಎಲ್ಲರ ಕಡೆನೂ ಪ್ರಖ್ಯಾತಿ ಆಗೋಗೋದಲ್ಲ ಅಂಕಲ್ ಅಂದ. ಏನು ಹಾಡವ ಅಂದೆ, ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಅಂತ ಈ ಹಾಡು ಹೇಳ್ಬಿಟ್ಟು ನೆಗನಾಡೋಕೆ ಶುರು ಮಾಡಿದ್ರು. ಇದೇಕೆ ಹಿಂಗೆ ನೆಗನಾಡ್ತಾಳಲ್ಲ, ಇದು ಏನು ನಗ ರೀತಿ ಏನಾದ್ರು ಉಪಗತಿ ಏನಾದ್ರು ಇದೆಯಾ? ಇದು ಅರ್ಜುನ್ ಜೋಗಿ ಹಾಡು. ಅರ್ಜುನ ಅವನು ಹಸ್ತಿನಾಪುರದಿಂದ ಜೋಗಿ ಆಗಿ ಎಲ್ಲ ರಾಜ್ಯದ ಮೇಲೂ ಅವನು ಭಿಕ್ಷಾಟನೆ ಮಾಡ್ಕೊಂಡು ಬರುವಾಗ ವೇಸೆಯರ ಬೀದಿಗೆ ಬಂದಾಗ ಆ ವೇಸೆಯರು ಇವನ ಸೌಂದರ್ಯವ ಕಂಡು ಅವರು ಹೇಳಿದಂಥ ಹಾಡು ಅದು. ಇದನ್ನು ನಮ್ಮ ತಾಯಿ ಹೇಳ್ತಿದ್ಲು, ಈ ಅರ್ಜುನ್ ಜೋಗಿ ಹಾಡಿನ ಕತೆ ನಮ್ಮ ತಾಯಿನೇ ಈ ರಾಗ ಹುಟ್ಟಾಕ್ತವಳು, ಅವಳೇ ನಮ್ಮ ತಾಯಿ. ನಮ್ಮ ತಾಯಿಯವ್ರ ತಾಯಿ ಮಾನಮ್ಮ ಅಂತ ಸತ್ಯಗಾಲದವಳು ಅವಳು ಆಡ್ತಿದ್ಲಂತೆ. ಈ ನಮ್ಮ ಮಾನಮ್ಮ ಆಡ್ತಿದ್ದ ಹಾಡನ್ನ ನಮ್ಮ ತಾಯಿ ಕಲ್ತ್ಕೊಂಡು ನನಗೆ ಈ ಹಾಡು ಈ ಪದ ಹಿಂಗಿತ್ತು ಕಕುಸು, ಅರ್ಜುನ್ ನನ್ನ ರೂಪ ನೋಡಿ ಇವರೆಲ್ಲ ಈ ರೀತಿ ಆಡ್ತಾರೆ ಕಣಪ್ಪ ಅಂತ ನಮ್ಮ ತಾಯಿ ಹೇಳ್ದ. ಅದೇ ಆ ಪದನ ನಾನು ಈ ಅರ್ಜುನ್ ಜೋಗಿ ಹಾಡಿಗೆ ನಾನು ಆಡಿದೆ. ಅನ್ಯಾಯಕಾರಿ ಬ್ರಹ್ಮ ಅನ್ಯಾಯಕಾರಿ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ, ಈ ಸುಂದರನ ಸನ್ಯಾಸಿ ಮಾಡಬಹುದೇ,
ಇಂಥ ಚಂದುಳ್ಳ ಚಲುವ ಮರುಜೋಗಿ ಸನ್ಯಾಸಿ ಮಾಡಬಹುದೇ, ಸನ್ಯಾಸಿ ಮಾಡಬಹುದೇ? ಅಂದ ಸಿರಿಗಂಧದೊನವೇ ಪರಿಮಳದ ಕೆಂದವರಿ ಗುಲದವನವೇ, ಪರಿಮಳದ ಕೆಂದವರಿ ಗುಲದವನವೇ. ಕೆಂದವರಿ ಗುಲದಂತ ತೀರಾಲರ್ಜುನ ರಾಯ ನಿಂದೊಂದು ರಾಗನಲಿಯೋ, ನಿಂದೊಂದು ರಾಗನಲಿಯೋ. ಎತ್ತಮ್ಮನ್ಯಾರೋ ಕಾಣೆ ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ, ಈ ಸುಂದರನ ಪಡೆದಮ್ಮನ್ಯಾರೋ ಕಾಣೆ. ಎತ್ತಂತ ತಾಯಮ್ಮ ಇಂಥ ಸುಂದರನ ಮರೆತಾಗಿ ಇರುವಳಮ್ಮ, ಬಿಟ್ಟಿಯಾಗಿ ಇರುವಳಮ್ಮ. ಇಂಥ ಚಂದುಳ್ಳ ಚೆಲುವನ ಅನ್ಯಾಯಕಾರಿ ಬ್ರಹ್ಮ. ಇವನ ರಾಜನ ಹೊಟ್ಟೆ ಒಳಗೆ ಏನಾದ್ರು ರಾಜನಾಗುಟ್ಟಿದ್ರೆ ಇವನ ರೂಪ ಕಂಡೆತ್ತಿ ನೋಡ್ಬೋದಾಗಿತ್ತಪ್ಪ. ಅಯ್ಯೋ, ಇಂಥ ಸುಂದರನ ನೀನು ಸನ್ಯಾಸಿ ಹಣೆ ಒಳಗೆ ಸನ್ಯಾಸಿ ಆಗುವಂತ ಬರೆದ್ಬಿಟ್ಟು ಇಂಥ ಸುಂದರನ ನೀ ಸನ್ಯಾಸಿ ಮಾಡಿಬಿಟ್ಟಿದೀಯಲ್ಲಪ್ಪ ಅಂತೇಳಿ ಅವರು ವರ್ಣನೆ ಮಾಡಿದಂಥ ಹಾಡು ಇದು. ಇದು ಏನಾಗೋಗಿದೆಯಪ್ಪ ಅಂದರೆ ಹೆಣ್ಮಕ್ಳು ಈ ಕಾಲೇಜಲ್ಲಿ ಓದೋಂಥ ಮಕ್ಕಳು ಇದೇನಾದ್ರು ಅಪಾಸೆ ಅಂತ ತಿಳ್ಕೊಂಡು ಇವರೆಲ್ಲ ಇಂತಿಂಥ ಅವರು ಸ್ಟೂಡೆಂಟ್ಗಳು ಓದ್ಕೊಂಡವ್ರಲ್ಲಪ್ಪ, ಇವ್ರು ಎಷ್ಟೋ ಜನ ಓದ್ಕೊಂಡು ಮದುವೆ ಆಗಿ ನಿಂತಾರಲ್ಲ ಪಾಪ ಆ ಗಂಡ್ಮಕ್ಕ, ಹೆಣ್ಣು ಸಿಗ್ತಲ್ಲ, ಹೆಣ್ಣು ಎಲ್ಲೂ ಸಿಗಲ್ಲ. ನೀನು ಗೌರ್ಮೆಂಟ್ ಕೆಲಸ ಇದ್ರೆ ಮಾತ್ರಪ್ಪ. ನಾನು ಪ್ರೈವೇಟಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಅಂದರೂ ಹೆಣ್ಣಿಲ್ಲ, ನಾನು ಡಾಕ್ಟ್ರ್ ಆಗಿನಿ ಪ್ರೈವೇಟು ನಾನು ಸಾಪ್ ಮಾಡಿಕೊಂಡು ಡಾಕ್ಟ್ರ್ ಆಗಿನಿ ಅಂದರೂ ಹೆಣ್ಣು ಸಿಗಲ್ಲ. ನೀನು ಯಾವ ಕೆಲಸದಲ್ಲಿ ಅಂದರೂ ಹೆಣ್ಮಕ್ಳು ಸಿಗ್ತಾ ಇಲ್ಲ, ಅವ್ರ ತಾಯಿ ತಂದೆಗಳು ಹೆಣ್ಣು ಕೊಡ್ತಾ ಇಲ್ಲ. ಇದೆಲ್ಲ ಯೂಟ್ಯೂಬ್ ಚಾನಲ್ಗೂ ಮಾತಾಡಿದ್ದೀನಿ. ಇವತ್ತು ಇದೊಂದು ಅಲೆ ಎದ್ಬಿಟ್ಟೈತೆ, ಹೆಣ್ಮಕ್ಳ ಸಂತಾನ ಕಮ್ಮಿ ಆಗೋಗದೆ, ಗಂಡ್ಮಕ್ಳ ಸಂತಾನ ಹೆಚ್ಚಾಗದೆ. ನಮ್ಮ ಮಳ್ಳೊಳ್ಳಿ ಪಕ್ಕ ನೆಲಮಾಕ್ನಳ್ಳಿ ಒಳಗೆ ಒಂದೇ ಊರಿನಲ್ಲಿ 486 ಜನ ಮದುವೆ ಆಗದೆ ಐಕವ್ರೆ, ಒಂದು ಊರಿನಲ್ಲಿ ಒಂದು ಸಣ್ಣ ಹಳ್ಳಿ ಒಳಗೆ ಈಗಲೂ 486 ಜನ ಮದುವೆನೇ ಆಗಿಲ್ಲ. ದೊಡ್ಡ ದೊಡ್ಡ ಅನುಕೂಲ ಆಗವ್ರೆ, ಗದ್ದೆ ಮಡ್ಗವ್ರೆ, ಕಬ್ಬನ ತೋಟ ಇದೆ, ಟ್ಯಾಕ್ಟ್ರ್ ಮಡ್ಗವ್ರೆ, ದುಡ್ಡು ಕೋಟಿ ಕೋಟಿ ದುಡ್ಡು ಮಡ್ಗವ್ರೆ. ನೀ ಕೋಟಿ ದುಡ್ಡು ಮಾಡಿಕೊಂಡ್ರು ನೀ ಮಡಿಕೊಳ್ಳಪ್ಪ, ನಮಗೆ ದುಡ್ಡು ಬೇಡ. ಅವ್ರು ಬೇಕಾಗಿರೋದೇನು? ಗೌರ್ಮೆಂಟ್ ಕೆಲಸ. ಆ ತಾಯಿ ತಂದೆಗಳಿಗೆ ಏನು ಆಗತ್ತೊಂದು ದಿನ ಹೆಣ್ಮಕ್ಳ ಮದುವೆ ಮಾಡೋರು ನನ್ನ ಮಗ ನನ್ನ ಅಳಿಯ ಸುಖವಾಗಿ ಬಾಳಿದ್ದೇವ್ರಿ ಅಂತ ಅರಸಿ ಹೆಣ್ಮಗಳು ಕೊಟ್ಟು ಮದುವೆ ಮಾಡ್ತಿದ್ರು. ಈಗ ಹಂಗಾಗಿಲ್ಲ, ನನ್ನ ಮಗಳನ್ನ ಕೊಟ್ಟರೆ ಗೌರ್ಮೆಂಟ್ ಕೆಲಸದವನು ಕೊಟ್ಟರೆ ನನ್ನ ಮಗ ಸುಖವಾಗಿರ್ತಾಳೆ, ಈ ಸುಖದ ಮೇಲೆ ಅವರ ಆಸೆ. ಒಂದು ವೇಳೆ ಮದುವೆ ಆದಮೇಲೆ ನನ್ನ ಮಗಳಿಗೇನಾದ್ರು ಇವನೇನಾದ್ರು ತೊಂದರೆ ಕೊಟ್ಟನೋ, ಇವನು ಬರೋ ಸಂಬಳ ದುಡ್ಡಲ್ಲಿ ಅರ್ಧ ದುಡ್ಡು ನಾನು ಕೋರ್ಟ್ ಮುಖಾಂತರ ಅರ್ಧ ದುಡ್ಡ ಮಡಗಿಸ್ತೀನಿ ಅಂತ ಇದು ಅವ್ರ ಮನಸ್ಸು. ಮೂರನೇ ಸಬ್ಜೆಕ್ಟ್ ಏನಪ್ಪ ಅಂದರೆ ಮೂರನೇದು ಅಪ್ಪಿ ತಪ್ಪಿ ನಡಂತರದಲ್ಲಿ ನನ್ನ ಗಂಡನ ನನ್ನ ಮಗಳ ಗಂಡ ಏನಾದರೂ ಡಮ್ ಅಂದ್ಬಿಟ್ರೆ ಆ ಕೆಲಸ ನನ್ನ ಮಗಳಿಗೆ ಸಿಗ್ತದೆ, ಇದು ಮೂರನೇ ಅಭ್ಯಂತರ. ನಾಲ್ಕನೇ ಅರ್ಥ ಏನಪ್ಪ ಅಂದರೆ ಒತ್ತು ಮುಂಚೆ ಒಗೆ ಹಾಕ್ಸ್ಕೊಳ್ಳೋಣ ಯಾರು, ಅವನೇ ಅಳಿನೇ. ಪ್ರತಿಯೊಂದು ಗಂಡಸ್ರಿಗೂ ಒಂದು 5 ವರ್ಷ 6 ವರ್ಷ 7 ವರ್ಷ ಅಂತರ ಇರ್ತದೆ, 5-6 ವರ್ಷ ಹೆಣ್ಮಗಳಿಗೆ ಕಮ್ಮಿ ಇರ್ತದೆ. ಮೊದಲು ಒಗೆ ಹಾಕ್ಸೋದು ಡಮ್ಮನವ ಅಳಿನೇ, ಪೆನ್ಷನ್ ದುಡ್ಡು ಬರೋದು ಸಾಯಾಗಂಟ ನನ್ನ ಮಗಳಿಗೆ ಸುಖವಾಗಿರ್ತದೆ. ಇದನ್ನೆಲ್ಲನೂ ತಿಳ್ಕೊಂಡು ಇವತ್ತು ಹೆಣ್ಮಗಳ ಯಾರೂ ಕೊಡ್ತೇ ಇಲ್ಲ, ಆ ಮದುವೆಯಾಗ ಹೆಣ್ಣೆಕ್ಳು ಒಪ್ಕೋತೇ ಇಲ್ಲ. ಹೀಗಾಗಿ ಈ ಹುಟ್ಟಿರ್ತಕ್ಕಂಥ ಈ ಗಂಡು ಮಕ್ಕಳೆಲ್ಲ ಇವ್ರು ಜೀವಂತ ಬರೀ ಸನ್ಯಾಸಿ ಆಗ್ಬಿಟ್ಟಾರೆ ಪಾಪ. ಅವ್ರ ಕಷ್ಟ ನೋಡೋಕ್ಕಾಗಲ್ಲ, ವೀರ ವೇದನೆ ತಾಳಲಾರ್ದೇ ಎಷ್ಟೋ ಜನ ಮಕ್ಕಳು ಪಾಪ. ಅಂಥ ಸುಂದರವಾಗಿರ್ತಕ್ಕಂಥ ಮಕ್ಕಳು ನಮ್ಮೂರಲ್ಲೇ ಒಬ್ಬ 23 ವರ್ಷಕ್ಕಂಟ್ಲೂ ಹೆಣ್ಣು ಹುಡುಕಿ 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 ಸಾಕಾಯಿತು, ಹೆಣ್ಣು ಸಿಕ್ಕಲಿಲ್ಲ. 25 ವರ್ಷ ಆಯಿತು ಆಗಲೂ ಹೆಣ್ಣು ಸಿಕ್ಕಲಿಲ್ಲ. ಹುಡುಕಿ ಹುಡುಕಿ ಅವನಿಗೂ ಬೇಜಾರಾಗೋಯ್ತು, ಓದ್ಯ ಕುಡಿಯ ಚಟಿಗಿಳಿದ್ಬಿಟ್ನ. ಯಾಕೆ ಇವತ್ತು ಬರುವಂಥ ಮೊಬೈಲಲ್ಲಿ ಬರುವಂಥ ಈ ಉಡುಪು ತೊಡುಪುಗಳನ್ನೆಲ್ಲ ನೋಡಿ ಯಾರ ಮನಸ್ಸು ಸುಮ್ಮನಿರಲ್ಲ. ಒಂದು ಪ್ರತಿಯೊಂದು ಪ್ರಾಣಿಗೂ ಎಲ್ಲ ಜೀವರಾಶಿಗಳಿಗೂ ಹೆಣ್ಣು ಅನ್ನೋದು ಒಂದು ಗಂಡು ಇದೆಯೇ ಇದೆ, ಅದರಲ್ಲಿ ಮಾನವನ ಮಾತ್ರ ಇವತ್ತು ಹೆಣ್ಣು ಸಿಗ್ತಾ ಇಲ್ಲ. ಇನ್ನು ಪ್ರತಿ ಪ್ರಾಣಿಗಳಿಗೂ ಹೆಣ್ಣು ಗಂಡು ಇದೆಯೇ ಇದೆ, ಮಾನವನಿಗೆ ಮಾತ್ರ ಹೆಣ್ಣು ಸಿಗ್ತಾ ಇಲ್ಲ. ಈಗ ವಯಸ್ಸಕ್ಕೆ ಬಂದಿರೋ ಮಕ್ಕ ಏನು ಮಾಡಬೇಕು ಪಾಪ, ಅವ್ರಿಗೆ ಹೆಣ್ಣಿಲ್ಲ ಹೆಣ್ಣಿಲ್ಲ ಏನಾದ್ರು ಚುಡಾಯಿಸೋಕೋದನ, ತಗೋ ಕಂಪ್ಲೇಂಟ್ ಮಾಡಿ ತಗೋ ಜೈಲಿಗೆ ಹಾಕ್ತಾರೆ, ಕಮ್ಮಿ ಎಣಿಸ್ಬೇಕಾಯ್ತೆ 1, 2, 3, 4 ಅಂತ. ಇದಕ್ಕೆ ಎದುರ್ಕಂದ್ರು ಇನ್ನೇನಾದ್ರು ಕೆಟ್ಟ ತಪ್ಪು ಮಾಡ್ತಾನ, ಅದ್ಯಾವುದೋ ತೆಲಂಗಾಣದಲ್ಲೋ ಹೈದರಾಬಾದಲ್ಲೋ ಅಂತ ಸೂಟ್ ಮಾಡಿ ಹೊಡೆದು ತಪ್ಪಿಸಾಕಿದ್ರಲ್ಲ ಹಂಗೆ ಕೊಂದಾಕ್ಬಿಡ್ತಾರೆ. ಅದಕ್ಕೆ ಎದುರ್ಕಂದು ಮಕ್ಕ ಯಾವ ಹೆಣ್ಮಕ್ಳನ್ನು ಕೆಣಕಕ್ಕೂ ಹೋಗಲ್ಲ, ಯಾವ ತಪ್ಪು ಕೆಲಸನೂ ಮಾಡೋಕ್ಕೆ ಹೋಯ್ತೇ ಇಲ್ಲ, ಅವ್ರ ಮನಸ್ಸನ್ನ ಅವರೇ ಕಲ್ಲು ಮಾಡ್ಕೊಂಡು ಸುಮ್ಮನೆ ಇದ್ಬಿಟ್ಟವ್ರೆ. ಈಗ ಕುಡಿಯೋ ಚಟ ಇಟ್ಕೊಬಿಟ್ನ, ಕುಡಿಯೋ ಚಟ ಇಟ್ಕೊಬಿಟ್ಮೇಲೆ 2 ವರ್ಷ ಕುಡಿದು ಭಾಳ ವೀಕ್ ಆಗೋದನ್ನ ಆಗ ಹೆಣ್ಣು ನೋಡೋಕ್ಕೋದ್ರು ಯಾರೋ ಒಪ್ಕೊಂಡ್ರಂತೆ, ಅವನ ಅನುಕೂಲಕ್ಕೆ ತಕ್ಕಂಥ ನಾವು ಹೆಣ್ಣು ಕೊಡ್ತೀವಿ ಅಂತ.
ನಾಲ್ಕೈದು ವರ್ಷ ಹೆಣ್ಣು ಹುಡುಕಿದಾಗ ಯಾರು ಹೆಣ್ಕೊಂಡಿಲ್ಲ, ಇನ್ನು ಹೆಣ್ಣು ಸಿಕ್ಕಣ ಅಂತ ಅಂದ್ಬಿಟ್ಟು ಕುಡಿಯ ಚಟಿ ಕಳೆದ್ಬಿಟ್ನ. ಎರಡು ವರ್ಷ ಕುಡಿದ ಮೇಲೆ ಯಾರೋ ಹೆಣ್ಣು ಕೊಡ್ತೀನಿ ಅಂತ ಹೇಳಿದ್ರು, ಹೆಣ್ಣಿನ ಮನೆಯವರು ಗಂಡನ ಮನೆಗೆ ಬಂದರು. ಅವನು ಯಾವನು ಮಡಿಬಿಟ್ನ ಬತ್ತಿಯ, ಯೋ ದಿನ ಕುಡ್ಕ ಕುಡ್ಕ ತಿರುಗಾಡ್ತಾನೆ ಅವನಿಗೆ ಯಾಕೆ ಹೆಣ್ಣು ಕೊಟ್ಟರಿ ಅಂತ. ಇದು ಬಂದದ್ದು ಕೆಟ್ಟೋಯ್ತು ಅವನಿಗೆ. ಈ ರೀತಿ ಎಷ್ಟೋ ಜನ ಮಕ್ಕಳು ಕುಡ್ತು ಚಟಕ್ಕೆ ಬಲಿಯಾಗಿ ಅರ್ಧಂತದಲ್ಲಿ ಸಾಯ್ತವ್ರೆ, ಪಾಪ ಪಾನ್ ಪರಕ್ ಆಗ್ತವ್ರೆ, ಜರದ ಆಗ್ತವ್ರೆ, ಆಮೇಲೆ ಅನಸಾಗ್ತವ್ರೆ. ಅದೇನೇನು ಇನ್ಯಾವುದೋ ಬಂದದಲ್ಲಪ್ಪ, ಅದನ್ನೆಲ್ಲ ಅದ ಒಡೆದು 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 ಅದ್ರ ಮತ್ತಲ್ಲಿ ಹೆಂಗೋ ತಂದು ನಿದ್ರೆ ಮಾಡ್ಕೊಂಡು ಕಾಲ ಕಳ್ಕೊಂಡು ಸೌದು 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 ಸತ್ತೋಯ್ತವ್ರೆ. ಸ್ತ್ರೀ ಶಕ್ತಿ, ಓಂ ಶಕ್ತಿ, ಹೆಣ್ಮಕ್ಳಿಗೆಲ್ಲ ಇವೆರಡು ಶಕ್ತಿನೂ ತಕ್ಕಂದ್ರು. ಇವ್ರ ಓಂ ಶಕ್ತಿ ಸ್ತ್ರೀ ಶಕ್ತಿ ಬಂದೋಯ್ತು, ಈ ಗಂಡು ಮಕ್ಕಳೆಲ್ಲ ಕುಡಿದು ಕುಡಿದು ನಿಶಕ್ತಿಯಾಗಿ ಬಿದ್ದೋದ್ರು. ಇವ್ರ ನಿಶಕ್ತಿ ಅವ್ರಿಗೆ ಸ್ತ್ರೀಯರಿಗೆಲ್ಲ ಸ್ತ್ರೀ ಶಕ್ತಿ ಬಂದು ಕುಂತದೆ ನೋಡಪ್ಪ ಈ ಕಾಲದಲ್ಲಿ. ಮಾದೇಸ್ವಾಮಿ ಅವರೇ, ನೀವು ಈ ಹಾಡನ್ನು ಬರೆದು ಹಲವಾರು ವರ್ಷಗಳಾಗಿದೆ, ಆದರೆ ಈ ಹಾಡನ್ನು ಬರೆದ ನಂತರದಲ್ಲಿ ನಿಮ್ಮ ಪರಿಚಯ ಅಷ್ಟಾಗಿ ಯಾರಿಗೂ ಇರಲಿಲ್ಲ. ಇದು ಬರ್ದಲ್ಲ ಹಾಡಲ್ಲ, ಬರ್ದಲ್ಲ ಹಾಡದಲ್ಲ ಸ್ವಾಮಿ, ಜನಗಳ ಬಾಯಿಂದ ಜನಗಳು ಬಂದಿರತಕ್ಕಂಥ ಜನಪದ, ಜನರಿಂದ ಬಂದಿರೋ ಜನಪದ, ಜನಪದ ಹಾಡಿದ್ದು ನೀವು ನಾನೇ. ಈಗೇನಾಗಿದೆ ಅಂತಂದರೆ ಈ ಹಾಡಿನ ಮುಖಾಂತರವಾಗಿ ನಿಮ್ಮ ಒಂದು ಯಾರು ಇವರು ಅನ್ನೋ ಒಂದು ಹುಡುಕಾಟ ನಡೀತಾ ಇದೆ. ನಿಮ್ಮ ಒಂದು ಕುಟುಂಬದ ಬಗ್ಗೆ ಅಥವಾ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ? ನನ್ನ ಹಿನ್ನೆಲೆ ಬಗ್ಗೆ, ನಮ್ಮ ವಂಶವೇ ಜನಪದ ಕಲೆ. ನಮ್ಮ ತಾಯಿಯವ್ರ ತಾಯಿ ಜನಪದ ಶೋಭನೆ ಆಡುಗಾತಿ, ನಮ್ಮ ತಾಯಿ ಶೋಭನೆ ಆಡುಗಾತಿ, ನಮ್ಮ ಅಪ್ಪನವರಪ್ಪ ಸಾನಾಯಿ ನುಡಿಸ್ತಕ್ಕಂಥವನು, ನಮ್ಮ ತಂದೆನೂ ಸಾನಾಯಿ ನುಡಿಸ್ತಕ್ಕಂಥವನು. ನಾನು ಈ ಕಲೆಯಲ್ಲಿ ನಾನು ಸಣ್ಣದ್ರಿಂದ ರಾಜ್ಕುಮಾರ್ ಸಿನಿಮಾ ನೋಡಿ 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 ತಲೆ ಕೆಡಿಸ್ಕೊಂಡು ಹುಚ್ಚನಾಗಿ ನಾನು ಆ ರಾಜ್ಕುಮಾರ ಸಿನಿಮಾ ಹಾಡುಗಳು ಆಡ್ಕೊಂಡು 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 ಈ ರೀತಿ ಕಲೆಯಾಗಿ ಉಳ್ಕೋಬೇಕಾದ್ರೆ ದೊಡ್ಡ, ಅಯ್ಯೋ ನನ್ನಂಥ ಕೋಟಾನ್ ಕೋಟಿ ಜನ ಇದ್ದಾರೆ, ನಾನು ಅವ್ರ ಪಾದ ಧೂಳಿಗೆ ಸಮ. ನಾನು ಮಾತ್ರ ರಾಜ್ಕುಮಾರ್ ಸಿನಿಮಾ ಬಿಟ್ಟು ಯಾವ ಸಿನಿಮಾಗಳನ್ನೂ ನಾನು ನೋಡಿದವನು ಅಲ್ಲ. ನಾನು ಇವತ್ತಿಗೂ ರಾಜ್ಕುಮಾರ್ ಸಿನಿಮಾ ಯಾವಾಗ ನಿಂತೋಯ್ತು ಆಮೇಲೆ ಸಿನಿಮಾ ನೋಡೋದನ್ನೇ ಬಿಟ್ಬಿಟ್ಟೆ. ನಾ ಧಾರಾವಾಹಿ ಈ ಟಿ ವಿ ಏನೂ ನೋಡಲ್ಲ. ರಾಜ್ಕುಮಾರ್ ಹಳೆಯ ಸಿನಿಮಾಗಳೇನಾದ್ರು ಬಂದ್ಬಿಡ್ತು ಅಂತಂದರೆ ನಾನು ಇನ್ನೂ ಕಣ್ಣ ಕಣ್ಣಿಟ್ಟು ನೋಡ್ತೀನಿ. ಬಾಳ ಬಂಧನ, ಬಾಳು ಬೆಳಗಿತ್ತು, ಪ್ರತಿಧ್ವನಿ, ನಂದಗೋಕುಲ, ಮೆಹರ್ ಮುತ್ತಣ್ಣ, ಬೀದಿ ಬಸವಣ್ಣ, ರೌಡಿ ರಂಗಣ್ಣ, ಚೂರು ಚಿಕ್ಕಣ್ಣ, ಮಯೂರ, ಬಹುದುರ್ಗಂಡು, ಸಿಪಾಯಿ ರಾಮು, ಹಾಂ ಬಲೇ ಉಚ್ಚ, ಎಷ್ಟು ಅವ್ರ ಸಿನಿಮಾಗಳನ್ನೆಲ್ಲ ಸುಮಾರು ಮುಖ ನೋಡ್ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಕಾಲಭಾಗ ಉಳಿದಿರ್ಬೋದು ಎಲ್ಲ. ನನಗೆ ಆರಾಧ್ಯ ದೇವರೇ ನಾನು ರಾಜ್ಕುಮಾರು. ನಾನು ಕಾಮನಬಿಲ್ಲು ಸಿನಿಮಾ ನಡೀತಿರುವಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೋಗಿ ಅಣ್ಣವ್ರು ಕುಂತಿದ್ರು, ಅವ್ರ ಪಾದ ಎರಡು ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡೆ. ಅವಾಗ ಹಾಡು ಯಾವುದಾದ್ರು ಹಾಡಿದ್ರೆ? ನಾನು ಯಾವುದು ಹಾಡು ಆಡ್ತಿರಲಿಲ್ಲ ಸ್ವಾಮಿ. ಇಲ್ಲಿ 5 ರೂಪಾಯಿ ಕೂಲಿ ಕೆಲಸಕ್ಕಿದ್ದೆ. ಎಲ್ಲಿ? ರಾಜಾಜಿನಗರ. ನಾ ರಾಮ ಮಂದಿರದ ಹತ್ರ ಒಂದು ಅಂಗಡಿ ಒಳಗೆ ಈ ಬೀರು ಚೇರು ಕುರ್ಚಿ ಮಾರ್ತಾರಲ್ಲ, ಅಂಗಡಿಗೆ 5 ರೂಪಾಯಿ ಕೂಲಿ, ತಿಂಗಳು 150 ರೂಪಾಯಿ ಸಂಬಳ. ಅಲ್ಲಿ 5 ರೂಪಾಯಿ ಇಸ್ಕೊಂಡು ಬೆಳಗಿನಾಗ 1 ರೂಪಾಯಿ ನಾಷ್ಟ, ಮಧ್ಯಾಹ್ನ 1 ರೂಪಾಯಿ ಊಟ, ಸಾಯಂಕಾಲ 1 ರೂಪಾಯಿ ಊಟ ಮಾಡ್ಕೊಂಡು ಒಂದು ದಿನಕ್ಕೆ 2 ರೂಪಾಯಿ ಉಳಿತಾಯ ಮಾಡ್ತಿದ್ದೆ. ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ನಮ್ಮ ಮೈಸೂರು ಸರ್ಕಲ್ ಪಕ್ಕ ಆಜಾದ್ ನಗರದಲ್ಲಿ ಕೆ ಎಸ್ ಮಹಾದೇವಪ್ಪ ಅಂತ ಕಲ್ಕುಂದವನು, ಅವನ ಮನೆ ಒಂದು ಚಿಕ್ಕ ಮನೆ ಒಳಗೆ ಬಂದು ಮನೆಗತ್ತಿದೆ. ನಮ್ಮ ಕಷ್ಟ ಹೇಳಿದ್ರೆ ತೀರ್ದು ಸ್ವಾಮಿ. ಇಂಥ ನೀವು ಕಥೆಗಳನ್ನ ಸಿನಿಮಾ ಮಾಡೋರು, ಇಂಥ ಕಥೆಗಳನ್ನ ನೀವು ಆಧಾರ ಇಟ್ಕೊಂಡು ಒಬ್ಬ ವ್ಯಕ್ತಿ ಇವತ್ತು ಯಾರೋ ನಮ್ಮ ಸನಾದಿ ಅಪ್ಪಣ್ಣವರು ಅವ್ರ ಸಿನಿಮಾ ಅವರ ಚರಿತ್ರೆಯನ್ನು ಬುಕ್ಕಲ್ಲಿ ಬರೆದಿರ್ತಕ್ಕಂಥದ್ದನ್ನು ರಾಜ್ಕುಮಾರ್ ಅವರು, ಪಾರ್ವತಮ್ಮನವರು, ವರದಪ್ಪನವರು ಎಲ್ಲರೂ ಕೂತ್ಕೊ ಓದಿ ಇದನ್ನು ನಾವು ಸಿನಿಮಾ ಮಾಡಬೇಕು ಅಂತ ಯಾವ ಥರ ನಿರ್ಧಾರ ಮಾಡಿ ಸಿನಿಮಾ ಮಾಡಿದ್ರು. ಅದೇ ರೀತಿ ನಮ್ಮಂಥ ಕಲಾವಿದರನ್ನು ಗುರುಸಿ ಅವ್ರ ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ಹುಡುಕಿ ಈ ಹಿನ್ನೆಲೆ ತಗೊಂಡು ಒಂದು ಸಿನಿಮಾ ಮಾಡಿ ಆವಾಗ ಈ ಜನಪದ ಹಾಡುಗಳೆಲ್ಲ ಬರ್ತವೆ, ಅದರಲ್ಲಿ ಇದು ತುಣುಕುಗಳೆಲ್ಲ ಬರ್ತವೆ, ಆಗ ಕೇಳೋವ್ರಿಗೆ ಒಂದು ಮಂದಟ್ಟ ಆಯ್ತದೆ. ಇಂಥ ಕಲಾವಿದ ಇಷ್ಟು ಅದ್ಭುತವಾಗಿ ಇಂಥದ್ದೆಲ್ಲ ಹಾಡಿ ಇಂಥದ್ದು ಬಂತು ಅಂತ ಸಿನಿಮಾದ ಮುಖಾಂತರ ಮಾಡ್ಬೋದು. ಎಲ್ಲೋ ಒಂದು ಕಡೆ ಇಷ್ಟೊಂದು ಪಾಶ್ಚಿಮಾತ್ಯ ಸಂಗೀತ ಮತ್ತು ಇಷ್ಟೊಂದು ಆರ್ಕೆಸ್ಟ್ರಾಗಳು ನಡುವೆನೂ ಸಹಿತ ಇನ್ನೂವರೆಗಾಗಿನೂ ಇಂಥ ಒಂದು ಜಾನಪದ ಹಾಡಿಗೆ ಒಂದು ಬೆಲೆ ಇದೆ ಅನ್ನೋದು ನಿಜವಾಗ್ಲೂ ಈ ನಿಮ್ಮ ಹಾಡಿನ ಮುಖಾಂತರ ಒಂದು ಸಾಬೀತಾಗಿದೆ ಅಂತ ಹೇಳ್ಬೋದಲ್ವಾ? ಹೌದು ಸ್ವಾಮಿ, ಇದಕ್ಕೆಲ್ಲ ಕಾರಣ ಕೊಡ್ತಾರೆ ಆ ಮಲೆಮಾದೇಶ್ವರನೇ. ಇದಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ, ಇದು ಯಾರ ನರ್ಮನಸರು ಇದೇನೂ ಮಾಡೋದಲ್ಲ, ಯಾವುದೋ ರೂಪದಲ್ಲಿ ಮಾದೇಶ್ವರ ಇದೊಂದು ಹಾಡು ಈ ಪ್ರಪಂಚಕ್ಕೆ, ಇದು ಒಂದು ಸಮುದ್ರದ ಅಲೆ ರೀತಿ ಹಬ್ಬಬೇಕು ಅನ್ನೋದು ಅವನ ಕರುಣ ಕಟಾಕ್ಷದಿಂದ ಇದು ಹಬ್ಬಿದ್ದೇ ಹೊರತು ಇದು ಯಾರೂ ಮಾಡೋದಲ್ಲ. ಯಾ ಪುಣ್ಯಾತ್ಮ ಇದನ್ನು ಮೊಬೈಲಲ್ಲಿ ಹಾಕಿ ಕಳಿಸಿದ್ನೋ ನನಗಂತೂ ಗೊತ್ತಿಲ್ಲ. ಆ ಪುಣ್ಯಾತ್ಮರು ಇವತ್ತು ಅನ್ಬೋದು ಇದು ಪ್ರಖ್ಯಾತಿ ಆದಮೇಲೆ ನಾನು ನಾನು ಅಂತ ಎಲ್ಲ ಕೈ ತೋರ್ಕೋಬೋದು, ಆದರೆ ನಂಬಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ಪ್ರಸಾರ ಮಾಡಿದಂಥ ಪುಣ್ಯಾತ್ಮ ಯಾರು ಅನ್ನೋದು ಈ ಭಗವಂತನೊಬ್ಬನಿಗೆ ಗೊತ್ತೇ ಹೊರತು ನರ್ಮನ್ ಸರ್ಗೆ ಯಾರಿಗೂ ಗೊತ್ತಿಲ್ಲ.